ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, 2024 ಅನ್ನೋದು ಅಪ್ಪಟ ಚುನಾವಣಾ ವರ್ಷ. ಮೊನ್ನೆ ಬಾಂಗ್ಲಾದೇಶದಲ್ಲಿ ಚುನಾವಣೆಗಳು ನಡೆದವು. ಅಲ್ಲಿದ್ದ ಹಳೆ ಸರ್ಕಾರನೇ ಅಲ್ಲಿ ಹೊಸದಾಗಿ ಮತ್ತೆ ಆಯ್ಕೆಯಾಗಬಂತು. ಭೂತಾನ್ನಲ್ಲಿ ಚುನಾವಣೆಗಳು ನಡೆದವು. ಅಲ್ಲಿ ಚೀನಾ ಪರ ಪ್ರಧಾನಿ ಸೋತು ಭಾರತದ ಮಿತ್ರ ಗೆದ್ದು ಬಂದಾಯಿತು. ಕಮ್ಯುನಿಸ್ಟ್ ಚೀನಾದ ಕಡು ವಿರೋಧಿ ತೈವಾನ್ ಕೂಡ ತನ್ನ ಹೊಸ ನಾಯಕನನ್ನು ಆಯ್ಕೆ ಮಾಡಿಕೊಂಡಿದೆ. ಚೈನಾದ ಪ್ರಪಗಂಡ, ಅಪಪ್ರಚಾರ, ಬೆದರಿಕೆಗಳ ನಡುವೆ ಕೂಡ ಅಲ್ಲಿನ ಜನ ಚೈನಾ ವಿರೋಧಿ ನಾಯಕನನ್ನು ಮತ್ತು ಚೈನಾದಿಂದ ಅತಿ ಹೆಚ್ಚು ದ್ವೇಷಿಸಲ್ಪಡುವ ನಾಯಕನನ್ನು ಈ ಬಾರಿ ತಮ್ಮ ಹೊಸ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಈತ ಚೈನಾದ ವಿರೋಧಿ ಅನ್ನೋದಕ್ಕಿಂತ ಸ್ವತಂತ್ರ ತೈವಾನ್ ಕನಸು ಕಾಣ್ತಾ ಇರೋ ನಾಯಕ, ತೈವಾನ್ನ ಸಾರ್ವಭೌಮತ್ವವನ್ನು ಕಾಪಾಡುವ ವಾಗ್ದಾನ ಮಾಡಿದ್ದ ನಾಯಕ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅತ್ಯಂತ ಬಡತನದಿಂದ ಕೆಳಮಟ್ಟದಿಂದ ಬಂದು ತೈವಾನಿನ ಅಧ್ಯಕ್ಷಗಾದಿಯನ್ನು ಅಲಂಕರಿಸ್ತಾ ಇರೋ ಸಾಧಕ ಕೂಡ. ಹಾಗಾದರೆ ತೈವಾನ್ನ ಜನ ಆರಿಸಿಕೊಂಡಿರೋ ಈ ಹೊಸ ಅಧ್ಯಕ್ಷ ಯಾರು, ಆತನ ಹಿನ್ನೆಲೆ ಏನು, ಅಲ್ಲಿ ಚೈನಾ ಈ ಅಧ್ಯಕ್ಷನ ಆಯ್ಕೆಯಿಂದ ಸಿಡಿಮಿಡಿಗುಡ್ತಾ ಇರೋದು ಯಾಕೆ, ಬನ್ನಿ ನೋಡೋಣ. ಗೆಳೆಯರೆ, ತೈವಾನ್ ಬಗ್ಗೆ ನಿಮಗೆ ಗೊತ್ತಿದೆ. ಈ ಪುಟ್ಟ ದ್ವೀಪವನ್ನು ಚೈನಾ ತನ್ನದು ಅಂತ ಹೇಳ್ಕೊಳ್ಳುತ್ತೆ. ಇಡೀ ಚೈನಾನೇ ತನಗೆ ಸೇರಬೇಕು ಅಂತ ಈ ತೈವಾನ್ ಹೇಳ್ಕೊಳ್ಳುತ್ತೆ. ಇಬ್ಬರು ಹೇಳೋದರಲ್ಲೂ ಅಲ್ಲಿ ನ್ಯಾಯ ಕೂಡ ಇದೆ. ಈ ತೈವಾನ್ ಅನ್ನೋ ದ್ವೀಪದ ಜನ ಒಂದು ಕಾಲಕ್ಕೆ ಚೈನಾದಲ್ಲೇ ಇದ್ದವರು. ಅವತ್ತಿಗೆ ಚೈನಾ ಕೂಡ ಪೀಪಲ್ಸ್ ರಿಪಬ್ಲಿಕ್ ಚೈನಾ ಆಗಿರಲಿಲ್ಲ, ಬದಲಿಗೆ ಅದು ಬರೀ ರಿಪಬ್ಲಿಕ್ ಚೈನಾ ಆಗಿತ್ತು. ಅಂದರೆ ಈ ಭೂಪ್ರದೇಶ ಕಮ್ಯುನಿಸ್ಟ್ ಚೈನಾ ಆಗಿರಲಿಲ್ಲ, ಅಲ್ಲಿ ಪ್ರಜಾಪ್ರಭುತ್ವ ಇತ್ತು. KMT ಅಥವಾ ಕೌಮಿಂಗ್ಟಾಂಗ್ ಅನ್ನೋ ಪಾರ್ಟಿ ಚೈನಾನ ಆಳ್ತಾ ಇತ್ತು. ಅದೇ ದಿನಗಳಲ್ಲಿ ಅಲ್ಲಿ ಮಾವೋ ಜೆಡಾಂಗ್ ನೇತೃತ್ವದಲ್ಲಿ ಕಮ್ಯುನಿಸ್ಟ್ರು ಕ್ರಾಂತಿ ಮಾಡಿದರು, ಅಲ್ಲಿದ್ದ ಸರ್ಕಾರವನ್ನು ಪದಚ್ಯುತಗೊಳಿಸಿದರು, ಚೈನಾದ ಆಡಳಿತವನ್ನು ತಮ್ಮ ಕೈಗೆತ್ತುಕೊಂಡರು. ಈ ಸಂದರ್ಭದಲ್ಲಿ ಕೌಮಿಂಗ್ಟಾಂಗ್ ಪಕ್ಷದ ನಾಯಕರು ಮತ್ತು ಅದರ ಬೆಂಬಲಿಗರು ಚೈನಾದಿಂದ ಜೀವ ಕೈಯಲ್ಲಿಟ್ಟುಕೊಂಡು ಈ ತೈವಾನ್ಗೆ ವಲಸೆ ಬರ್ತಾರೆ. ಹೀಗಾಗಿ ಅಲ್ಲಿವರೆಗೆ ರಿಪಬ್ಲಿಕ್ ಚೈನಾ ಆಗಿದ್ದ ಮೇನ್ಲ್ಯಾಂಡ್ ಚೀನಾ ಕಮ್ಯುನಿಸ್ಟರ ಕೈಗೆ ಸಿಕ್ಕಿ ಪೀಪಲ್ಸ್ ರಿಪಬ್ಲಿಕ್ ಚೈನಾ ಅನ್ನಿಸ್ಕೊಳ್ತು. ಅದಾದ ಮೇಲೆ ಕೂಡ ಒಂದಷ್ಟು ವರ್ಷಗಳ ಕಾಲ ವಿಶ್ವಸಂಸ್ಥೆಯ ಮಾನ್ಯತೆ ಇದ್ದದ್ದು ಇದೇ ತೈವಾನ್ ಸರ್ಕಾರಕ್ಕೇನೆ. ಆದರೆ ಆ ನಂತರ ಪೀಪಲ್ಸ್ ರಿಪಬ್ಲಿಕ್ ಚೈನಾ ಅಮೆರಿಕದ ಸ್ನೇಹ ಮಾಡಿತು, ಮಾನ್ಯತೆ ಈ PRC ಸಿಕ್ತು. ಇನ್ನು ತೈವಾನ್ ಅನ್ನೋದು ಒಂದು ದೇಶ ಅನ್ನೋ ಮಾನ್ಯತೆಯನ್ನು ಪಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗದೆ ಹಾಗೆ ಅತಂತ್ರ ಸ್ಥಿತಿಯಲ್ಲಿ ಉಳ್ಕೊಳ್ತು. ಇನ್ನು ಈ ದ್ವೀಪವನ್ನು ಯಾವತ್ತಾದರೂ ನಾವು ಆಕ್ರಮಿಸ್ಕೊಳ್ತೀವಿ ಅಂತ ಚೈನಾ ಇವತ್ತಿಗೂ ಅಬ್ಬರಿಸ್ತಾ ಇದೆ. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ನಾವು ಸ್ವತಂತ್ರ ದೇಶ ಅಂತ ತೈವಾನ್ ಹೇಳುತ್ತೆ. ಅಮೆರಿಕಾ ಜೊತೆ ತೈವಾನ್ಗೆ ಉತ್ತಮ ಸಂಬಂಧಗಳಿವೆ, ಯಾಕೆಂದರೆ ತೈವಾನ್ನಲ್ಲಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಅನ್ನೋದು 3 ಹೂವು 12 ಕಾಯಿ ಅನ್ನೋ ಹಾಗೆ ಬೆಳೆದು ನಿಂತಿರೋದ್ರಿಂದ, ಅಮೆರಿಕದ ಸಾಕಷ್ಟು ಹೂಡಿಕೆಗಳು ಕೂಡ ಇಲ್ಲಿರೋದ್ರಿಂದ ತೈವಾನ್ ಅಮೆರಿಕಾಗೆ ಹಾಗೂ ಪಶ್ಚಿಮದ ದೇಶಗಳಿಗೆ ತುಂಬ ಅಗತ್ಯವಾಗಿ ಬೇಕು. ಆದರೆ ಅಮೆರಿಕ ಕೂಡ ತೈವಾನ್ಗೆ ಮಾನ್ಯತೆಯನ್ನೇನು ಕೊಟ್ಟಿಲ್ಲ, ಆದರೂ ರಾಜತಾಂತ್ರಿಕ ಸಂಬಂಧಗಳನ್ನು ಅಮೆರಿಕ ಇಟ್ಕೊಂಡಿದೆ. ಆಯುಧಗಳನ್ನು ತೈವಾನ್ಗೆ ಸರಬರಾಜು ಮಾಡುತ್ತೆ. ಚೈನಾದ ವಿಸ್ತರಣಾ ನೀತಿಯ ವಿರುದ್ಧ ತೈವಾನ್ನ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಅಮೆರಿಕ ಆಗಾಗ ಹೇಳ್ತಾ ಇರುತ್ತೆ. ತೈವಾನ್ ಕೂಡ ಚೈನಾದ ವಿರುದ್ಧ ಸೆಣಸುವ ಮಾತಾಡುತ್ತೆ. ನಾಳೆ ಅಕಸ್ಮಾತ್ ಚೈನಾ ಈ ದ್ವೀಪವನ್ನು ಆಕ್ರಮಿಸಿಕೊಳ್ಳೋದಕ್ಕೆ ಬಂದರೆ ಅವತ್ತೂ ಕೂಡ ತೈವಾನ್ಗೆ ಅಮೆರಿಕದ ಬೆಂಬಲ ಇದ್ದರೆ ಈ ಸಂಘರ್ಷ 3ನೇ ವಿಶ್ವಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತ ರಕ್ಷಣಾ ತಜ್ಞರು ಹೇಳ್ತಾರೆ. ಅವರು ಪ್ರತಿ ಯುದ್ಧದ ಸಂದರ್ಭದಲ್ಲೂ ಹಾಗೆ ಹೇಳ್ತಿರ್ತಾರೆ. ಆದರೆ ಅದು ಆದಾಗ ಅವತ್ತಿನ ಪರಿಸ್ಥಿತಿಯ ಮೇಲೆ ಪರಿಣಾಮಗಳು ಆಧಾರಪಟ್ಟಿರುತ್ತವೆ. ಹೀಗಾಗಿ ಇದೇ 3ನೇ ವಿಶ್ವಯುದ್ಧಕ್ಕೆ ಕಾರಣ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇನ್ನು ತೈವಾನ್ ಅನ್ನೋ ಈ ದ್ವೀಪ 36,107 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದ್ದು, ಇಲ್ಲಿ 2,38,94,394 ಜನ ವಾಸ ಮಾಡ್ತಾರೆ. ಚೈನಾದಲ್ಲಿರೋ ಹಾಗೇನೆ ಇಲ್ಲೂ ಕೂಡ ಹನ್ ಜನಾಂಗ ಇದೆ. ಇಲ್ಲಿನ ಭಾಷೆ ಕೂಡ ಚೈನಾದಲ್ಲಿನ ಮ್ಯಾಂಡರಿನ್ ಭಾಷೆನೇ. ಚೈನಾದಿಂದ ಓಡಿ ಬಂದವರೇ ಇಲ್ಲಿ ತಮ್ಮ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಹಾಗೆ ಇಲ್ಲಿ 35.1% ಬುದ್ಧಿಸಂ ಇದೆ, 33% ಟಾವೋಯಿಸಂ ಇದೆ, 26.7%ನಷ್ಟು ಜನ ನಾವು ಯಾವುದೇ ಮತ ಧರ್ಮಗಳಿಗೆ ಸೇರಿದವರು ಅಲ್ಲ ಅಂತ ಹೇಳ್ಕೋತಾರೆ, 3.9%ರಷ್ಟು ಕ್ರೈಸ್ತರಿದ್ದಾರೆ, ಹಾಗೆ 1.3%ರಷ್ಟು ಇನ್ನಿತರ ಮತ ಧರ್ಮಗಳು ಬುಡಕಟ್ಟು ಪದ್ಧತಿಗಳನ್ನು ಅನುಸರಿಸುವ ಜನ ಇಲ್ಲಿದ್ದಾರೆ. ಗೆಳೆಯರೆ, ಚೈನಾಗೂ ತೈವಾನ್ಗೂ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಹೊರತುಪಡಿಸಿದರೆ ಬೇರಿನ್ಯಾವ ವ್ಯತ್ಯಾಸವೂ ಇಲ್ಲ. ಚೈನಾದಲ್ಲಿ ಕಮ್ಯುನಿಸ್ಟ್ ಆಡಳಿತ ಇದೆ, ತೈವಾನ್ನಲ್ಲಿ ಪ್ರಜಾಪ್ರಭುತ್ವ ಇದೆ, ವ್ಯತ್ಯಾಸ ಇಷ್ಟೆ. ಇಂಥ ತೈವಾನ್ಗೆ ಮೊನ್ನೆ ಚುನಾವಣೆಗಳು ನಡೆದಿವೆ. ಅಲ್ಲಿ ಈ ಬಾರಿ ಕೂಡ ಡೆಮೊಕ್ರೆಟಿಕ್ ಪ್ರೋಗ್ರೆಸಿವ್ ಪಾರ್ಟಿಗೆ ಸಿಕ್ಕಿದೆ. ಈ ಹಿಂದೆ ಸರ್ಕಾರದಲ್ಲಿ ಉಪಾಧ್ಯಕ್ಷರಾಗಿದ್ದ ವಿಲಿಯಂ ಲಾಯ್ ಚಿಂಗ್ಟೆ ಈ ಬಾರಿ ಅಲ್ಲಿನ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಅವರಿಗೆ 40.1% ಮತಗಳು ಬಂದರೆ ಅವರ ಹತ್ತಿರದ ಪ್ರತಿಸ್ಪರ್ಧಿ ಕೌಮಿಂಟಾಂಗ್ ಪಕ್ಷದ ಹೌ ಯು ಇ 33.5% ಮತಗಳನ್ನು ಗಳಿಸಿದ್ದಾರೆ.
ಇನ್ನು ಈ ವಿಲಿಯಂ ಲಾಯ್ಚಿಂಗ್ಟೆ ಯಾವುದು ರಾಜಕೀಯ ವಂಶದಿಂದ ಬಂದವರಲ್ಲ, ತುಂಬಾ ಶ್ರೀಮಂತ ಮನೆತನದವರೂ ಅಲ್ಲ. ನಮ್ಮ ಭಾರತದಲ್ಲಿ ಆರಿಸಿ ಬರ್ತಾರಲ್ಲ ವಂಶ ಪಾರಂಪರೆಯ ರಾಜಕಾರಣಿಗಳು, ಆ ಥರದ ನಾಯಕ ಕೂಡ ಇವರಲ್ಲ. ವಿಲಿಯಂ ಅವರ ತಂದೆ ಸಾಮಾನ್ಯ ಗಣಿ ಕಾರ್ಮಿಕರಾಗಿದ್ದವರು. ಉತ್ತರ ತೈವಾನ್ನ ಗ್ರಾಮವೊಂದರಲ್ಲಿ ಕಲ್ಲಿದ್ದಲು ಗಣಿಗಾರಿಕೆ ಮಾಡುವಾಗ ಉಂಟಾದ ದುರಂತದಲ್ಲಿ ವಿಲಿಯಂ ಅವರ ತಂದೆ ದುರ್ಮರಣಕ್ಕೀಡಾಗ್ತಾರೆ. ಆಗ ಈ ವಿಲಿಯಂಗೆ ಬರೀ 2 ವರ್ಷ ವಯಸ್ಸು. ಹೀಗೆ ತಂದೆಯನ್ನು ಕಳ್ಕೊಂಡ ವಿಲಿಯಂ ತಾಯಿಯ ಆರೈಕೆಯಲ್ಲಿ ಬೆಳೀತಾರೆ. ವಿಲಿಯಂಗೆ 6 ಮಂದಿ ಸಹೋದರರು. ಅಷ್ಟೂ ಜನರನ್ನು ಈ ತಾಯಿ ಅತ್ಯಂತ ಪ್ರಯಾಸದಿಂದ ಬೆಳೆಸಿದ್ರಂತೆ. ಅದಕ್ಕಾಗಿ ತಾಯಿ ಪಡ್ತಾ ಇದ್ದ ಕಷ್ಟವನ್ನು ನೋಡ್ತಲೇ ಬೆಳೆದ ವಿಲಿಯಂ ತಾವು ಕೂಡ ತಾಯಿಯ ಹಾಗೆ ಕಷ್ಟಪಡೋದನ್ನು ಅಭ್ಯಾಸ ಮಾಡ್ಕೊಡ್ತಾರೆ. ಕಷ್ಟದ ಮಹತ್ವ ಏನು ಅನ್ನೋದನ್ನು ಅರ್ಥ ಮಾಡ್ಕೋತಾರೆ. ಆ ಕಷ್ಟಗಳನ್ನು ಕಂಡ ಅನುಭವನೇ ಇವರನ್ನು ಅತ್ಯುನ್ನತ ವಿದ್ಯಾಭ್ಯಾಸದ ಕಡೆಗೆ ಕರೆದೊಯ್ಯುತ್ತೆ. ವಿಲಿಯಂ ಲಾಯ್ಚಿಂಗ್ಟೆ ತೈವಾನಿನ ಪ್ರತಿಷ್ಠಿತ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಪದವಿಯನ್ನು ಪಡ್ಕೊಳ್ತಾರೆ. ಆನಂತರ ಪಬ್ಲಿಕ್ ಹೆಲ್ತ್ ಬಗ್ಗೆ ಮಾಸ್ಟರ್ಸ್ ಡಿಗ್ರಿಯನ್ನು ಹಾರ್ವರ್ಡ್ ವಿಶ್ವವಿದ್ಯಾಲಯದಿಂದ ತಗೋತಾರೆ. ತೈವಾನ್ನಲ್ಲಿ ವೈದ್ಯಕೀಯ ವೃತ್ತಿಯನ್ನು ವಿಲಿಯಂ ಪ್ರಾರಂಭ ಮಾಡ್ತಾರೆ. ಇದರ ನಡುವೆ ಸುಮಾರು 40 ವರ್ಷಗಳ ಕಾಲ ಸೇನಾ ಆಡಳಿತದಲ್ಲಿದ್ದ ತೈವಾನ್ 1980 ಹೊತ್ತಿಗೆ ರಾಜಕೀಯ ಸುಧಾರಣೆಗಳತ್ತ ಮುಖ ಮಾಡ್ತು. ಅದೇ ಸಮಯಕ್ಕೆ ಈ ವಿಲಿಯಂ ಅವರನ್ನು ರಾಜಕೀಯ ರಂಗ ಆಕರ್ಷಿಸೋದಕ್ಕೆ ಶುರು ಮಾಡ್ತು. ಅಧಿಕಾರದಲ್ಲಿದ್ದರೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಸುಧಾರಣೆಗಳನ್ನು ತರೋದಕ್ಕೆ ಸಾಧ್ಯ ಆಗುತ್ತೆ ಅಂದುಕೊಂಡ ಲಾಯ್ ರಾಜಕಾರಣಕ್ಕೆ ಕಾಲಿಡ್ತಾರೆ. 1998 ಮೊದಲ ಬಾರಿಗೆ ಅಲ್ಲಿನ ಚುನಾವಣೆಯಲ್ಲಿ ವಿಲಿಯಂ ಲಾಯ್ ಆರಿಸಿ ಬರ್ತಾರೆ. 2010 ತೈನಾನ್ ನಗರದ ಮೇಯರ್ ಕೂಡ ಆಗ್ತಾರೆ. ಆನಂತರ ಕೆಲ ಕಾಲ ಪ್ರೀಮಿಯರ್ ಕೂಡ ಆಗಿದ್ದ ಲಾಯ್ಚಿಂಗ್ಟೆ 2017-19 ನಡುವೆ ಅಧ್ಯಕ್ಷರಿಗೆ ವಿಶೇಷ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. 2019 ಅಲ್ಲಿನ ಅಧ್ಯಕ್ಷೆ ಸಾಯಿಂಗ್ ವೆನ್ 2nd ಆಯ್ಕೆಯಾಗಿ ಬಂದಾಗ ಈ ವಿಲಿಯಂ ತೈವಾನ್ನ ಉಪಾಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ. 2019 ಇಲ್ಲಿವರೆಗೆ ಉಪಾಧ್ಯಕ್ಷರಾಗಿದ್ದ ಲಾಯ್ ಈಗ ತೈವಾನ್ ಅಧ್ಯಕ್ಷರಾಗಿ ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ. ಇನ್ನು ಈ ವಿಲಿಯಂ ಲಾಯ್ ಚಾಂಗ್ಟೆ ಬಗ್ಗೆ ಚೈನಾಗೆ ಯಾವ ಆಂಗಲಲ್ಲೂ ಒಳ್ಳೆಯ ಅಭಿಪ್ರಾಯ ಇಲ್ಲ. ಈತನನ್ನು ಚೈನಾ ಭಯಾನಕ ಪ್ರತ್ಯೇಕತಾವಾದಿ ಅಂತ ಕರೆಯುತ್ತೆ. ಈ ಹಿಂದೆ ಉಪಾಧ್ಯಕ್ಷರಾಗಿದ್ದ ಅವಧಿಯಲ್ಲಿ ವಿಲಿಯಂ ತೈವಾನ್ ಸ್ವಾತಂತ್ರ್ಯದ ಬಗ್ಗೆ ಮಾತಾಡಿದ್ದು ಚೈನಾ ಕೆರಳು ಹಾಗೆ ಮಾಡಿತ್ತು. ಮೊನ್ನೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದಾಗ ಕೂಡ ಚೈನಾ ಅಲ್ಲಿನ ಚುನಾವಣೆಯಲ್ಲಿ ಹಸ್ತಕ್ಷೇಪ ಮಾಡೋ ಪ್ರಯತ್ನವನ್ನು ಮಾಡಿತು. ಈ ಪ್ರತ್ಯೇಕತಾವಾದಿ ನಾಯಕನನ್ನು ಆಯ್ಕೆ ಮಾಡಿಕೊಂಡ್ರೆ ತೈವಾನ್ ಮೇಲೆ ಚೈನಾದ ಸೇನೆ ದಾಳಿ ಮಾಡುತ್ತೆ ಅಂತ ಬೆದರಿಸಲಾಯಿತು. ಖುದ್ದು ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಈ ವಿಲಿಯಂ ವಿರುದ್ಧ ಮಾತಾಡಿದರು. ಚುನಾವಣೆಗಳ ಸಂದರ್ಭದಲ್ಲೂ ಅಲ್ಲಿನ ಜನರನ್ನು ಹೆದರಿಸೋದಕ್ಕೆ ಚೈನಾ ಪ್ರಯತ್ನ ಮಾಡಿತು. ತೈವಾನ್ನ ಮೇಲೆ ಏಕಾಏಕಿ ಯುದ್ಧ ವಿಮಾನಗಳು ಹಾರಾಡಿದ್ವು. ಇದೆಲ್ಲದರ ನಡುವೆ ಕೂಡ ಅಲ್ಲಿನ ಜನ ಚೈನಾ ವಿರೋಧಿ ನಾಯಕನನ್ನೇ ತಮ್ಮ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಮೊನ್ನೆ ಚುನಾವಣೆಯಲ್ಲಿ ಗೆಲುವು ಸಿಕ್ಕ ನಂತರ ಮಾತಾಡಿದ ವಿಲಿಯಂ ಲಾಯ್ ತೈವಾನ್ ನಿರಂಕುಶ ಆಡಳಿತದ ವಿರುದ್ಧ ಇದೆ ಅನ್ನೋದನ್ನು ಇಲ್ಲಿನ ಜನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ. ಎಲ್ಲ ವಿದೇಶಿ ಶಕ್ತಿಗಳ ಹಸ್ತಕ್ಷೇಪವನ್ನು ಧಿಕ್ಕರಿಸಿ ಪ್ರಜಾಪ್ರಭುತ್ವವನ್ನು ಮತ್ತೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ಚೈನಾದ ಬೆದರಿಕೆಗಳು ಹಾಗೂ ತೈವಾನ್ ಪ್ರಜಾಪ್ರಭುತ್ವವನ್ನು ಪಲ್ಲಟಗೊಳಿಸುವ ಚೈನಾ ಪ್ರಯತ್ನಗಳನ್ನು ಪರೋಕ್ಷವಾಗಿ ಕುಟುಕಿದ್ದಾರೆ. ಜೊತೆಗೆ ಚೈನಾದ ವಿಸ್ತರಣಾ ನೀತಿ ಬೆದರಿಕೆಗಳ ವಿರುದ್ಧ ದೇಶವನ್ನು ಸದೃಢಗೊಳಿಸುವ ಹಾಗೂ ತೈವಾನ್ನ ಸಾರ್ವಭೌಮತ್ವವನ್ನು ಕಾಪಾಡುವ ದೊಡ್ಡ ಸವಾಲು ಮತ್ತು ಜವಾಬ್ದಾರಿಯನ್ನು ನಿಭಾಯಿಸುವ ಕಡೆ ನಾನು ಗಮನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮೆರಿಕ ಹಾಗೂ ತೈವಾನ್ನ ಇನ್ನಿತರ ಮಿತ್ರ ದೇಶಗಳ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸುವುದಕ್ಕೆ ಆದ್ಯತೆ ಕೊಡುವುದಾಗಿ ತಿಳಿಸಿದ್ದಾರೆ. ಈ ಮೂಲಕ ಚೈನಾದ ವಿರುದ್ಧ ಮುಂದೆ ಕೂಡ ತೈವಾನ್ ಈ ಹಿಂದೆಂದಿಗಿಂತಲೂ ಹೆಚ್ಚು ಕಠಿಣವಾಗಿ ದೃಢವಾದ ನಿಲುವುಗಳನ್ನು ತಗೊಳ್ಳುತ್ತೆ ಅನ್ನೋದನ್ನು ವಿಲಿಯಂ ಲೈಲಿ ತಿಳಿಸಿದ್ದಾರೆ. ಗೆಳೆಯರೇ, ತೈವಾನ್ ಅನ್ನೋ ದ್ವೀಪವನ್ನು ಹೇಗಾದರೂ ಮಾಡಿ ಚೈನಾದಲ್ಲಿ ವಿಲೀನ ಮಾಡ್ಕೋಬೇಕು ಅಂತ ಶಿ ಜಿನ್ಪಿಂಗ್ ಪ್ರಯತ್ನ ಪಡ್ತಿರೋ ಸಂದರ್ಭದಲ್ಲಿ ಈ ವಿಲಿಯಂ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇರೋದು ಚೈನಾದ ಪಾಲಿಗೆ ಒಳ್ಳೆಯ ಸುದ್ದಿ ಅಂತೂ ಅಲ್ಲ. ಇನ್ನು ವಿಲಿಯಂ ಆಯ್ಕೆಯಿಂದ ತೈವಾನ್ ಮತ್ತು ಅಮೆರಿಕಾ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುವ ಸಾಧ್ಯತೆಗಳಿರುತ್ತವೆ. ಇಲ್ಲಿ ಅಮೆರಿಕಾಗೆ ಕೂಡ ತೈವಾನ್ನ ಅಗತ್ಯ ತುಂಬಾ ಇದೆ. ತೈವಾನ್ ಇದ್ದರೆ ಅಮೆರಿಕ ದಕ್ಷಿಣ ಚೈನಾ ಸಾಗರದಲ್ಲಿ ತನ್ನ ಅಸ್ತಿತ್ವವನ್ನು ಮತ್ತು ಆಧಿಪತ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ತೈವಾನ್ ಸೆಮಿಕಂಡಕ್ಟರ್ ತಯಾರಿಯ ದೈತ್ಯ. ಇಡೀ ಜಗತ್ತಿಗೆ ಬೇಕಾಗುವಷ್ಟು ಸೆಮಿಕಂಡಕ್ಟರ್ಗಳನ್ನು ತೈವಾನ್ ತಯಾರು ಮಾಡ್ತಾ ಇದೆ. ಇಲ್ಲಿ ತೈವಾನ್ ಚೈನಾದ ಪಾಲಾಗಿಬಿಟ್ರೆ ಸೆಮಿಕಂಡಕ್ಟರ್ ಹಾಗೂ ಚಿಪ್ಗಳಿಗಾಗಿ ಜಗತ್ತು ಮತ್ತೆ ಚೈನಾ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರುತ್ತೆ. ಹೀಗಾಗಿ ಅಮೆರಿಕ ಯಾವುದೇ ಕಾರಣಕ್ಕೂ ತೈವಾನನ್ನು ಬಿಟ್ಟುಕೊಡೋದಿಲ್ಲ. ಸೊ ತೈವಾನ್ ಅನ್ನೋದು ಇನ್ನು ಸಾಕಷ್ಟು ವರ್ಷಗಳ ಕಾಲ ಅಮೆರಿಕ ಹಾಗೂ ಚೈನಾ ನಡುವಿನ ಕುಸ್ತಿಯ ಕಣವಾಗಿ ಉಳ್ಕೊಳ್ಳುತ್ತೆ ಅನ್ನೋದರಲ್ಲಿ ಇಲ್ಲಿ 2 ಮಾತಿಲ್ಲ. ಇನ್ನು ತೈವಾನ್ ಹಾಗೂ ಭಾರತದ ಸಂಬಂಧಗಳು ಈ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಉತ್ತಮವಾಗೇ ಇದ್ದವು. ಈಗ ಅದೇ ಪಕ್ಷದ ನಾಯಕ ಅಧ್ಯಕ್ಷರಾಗಿ ಆರಿಸಿ ಬಂದಿದ್ದಾರೆ. ಜೊತೆಗೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಚೈನಾದ ಶತ್ರು ಭಾರತದ ಜೊತೆ ತೈವಾನ್ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾಗುತ್ತವೆ. ಹಾಗೆ
ತೈವಾನ್ ಭಾರತದಲ್ಲಿ ಮಾಡೋದಕ್ಕೆ ಹೊರಟಿರುವ ಸೆಮಿಕಂಡಕ್ಟರ್ ಉದ್ಯಮದ ಮೇಲಿನ ಹೂಡಿಕೆಗಳಿಗೆ ಕೂಡ ಇನ್ನಷ್ಟು ವೇಗ ಸಿಗೋ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ತೈವಾನ್ಗೆ ಸಿಕ್ಕಿರೋ ಹೊಸ ಅಧ್ಯಕ್ಷರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.